ಕಿಟ್ಗೆ ಇದು ಬೇಕೇ ಬೇಕು. ಇವತ್ತು ಅಪ್ಪು ಹೆಸರಲ್ಲಿ ಮಾಡ್ತಾ ಇರುವಂತಹ ಈ ಟೂರ್ನಮೆಂಟ್, ನಾನು ಬಂದು ರಾಮ ಹರೀಶ್ ಅವರು ಕರೆದಾಗ ನಾನು ಎರಡು ಮಾತಾಡದೆ ಒಪ್ಕೊಂಡೆ. ಯಾಕೆಂದ್ರೆ ಅವರು ನಾನು ಅವರು ಒಂದು 10-15 ಬಾರಿ ಭೇಟಿ ಮಾಡಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ. ಕೊನೆ ಭೇಟಿ ಅವರು ತಿರುಗೋಣಕ್ ಮುಂಚೆ ಒಂದು 4 ದಿನ ಮುಂಚೆ ಒಂದು ಹೋಟ್ಲಲ್ಲಿ ಹೋಟ್ಲ್ ಇನಾಗ್ರೇಷನ್ ಬನಶಂಕರಿಯಲ್ಲಿ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದೆ. ಈ ಘಟನೆಯನ್ನ ನಾನು ಹೇಳಲೇಬೇಕು. ನಾನು ಮುಖ್ಯಮಂತ್ರಿಗಳು ಆ ಚೇಂಬರ್ ಅಲ್ಲಿ ಕೂತಿದ್ರಿ, ಮೆಸೇಜ್ ಬಂತು ಈ ತರ ತೀರೋಗಿದ್ದಾರೆ ಅಂತ. ಸಿಎಂ ಅವರು ನನಗೆ ಹೇಳಿದ್ರು ಈ ತರ ಆಗಿದೆ ಅಂತೇಳಿ. ನಾನು ಅದನ್ನ ಗಮನಕ್ಕೆ ತಗೊಂಡ್ಲೇ ಇಲ್ಲ, ನಾನು ನಂಬಲೇ ಇಲ್ಲ. ನಾನು ಹೇಳಿದೆ ಸುಮ್ಮನೆ ಬೆಳಿಗ್ಗೆ ಜೋಕ್ ಮಾಡಬೇಡ ಕೂತ್ಕೋ ಸುಮ್ಮನೆ ಅಂತ ಹೇಳಿದೆ. 5 ನಿಮಿಷ ಸುಮ್ಮನೆ ಇದ್ರು ಅವರು. ಮತ್ತೆ ಹೇಳಿದ್ರು ನನಗೆ, ಏ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ. ನಾನು ಮತ್ತೆ ಅವ್ರಿಗೆ ಹೇಳಿದೆ ಸುಮ್ಮನೆ ಏನು ಬೆಳಗ್ಗೆನೆ ಫಿಟ್ಟಿಂಗ್ ಇಡಬೇಡ, ಸುಮ್ಮನೆ ಆರಾಮಾಗಿರಿ ಅಂತಾನೆ ನಾನು ಹೇಳಿದೆ ಅವ್ರಿಗೆ. ಆಮೇಲೆ ನಮ್ಮ ಇಂಟ್ ಅವ್ರು ಬಂದು ಇಲ್ಲ ಸರ್ ಸಿಎಂ ಅವ್ರು ಏನ್ ಹೇಳ್ತಾರೆ ಅದು ಸತ್ಯ ಅಂದಾಗ ನಮ್ಗೆಲ್ಲ ಶಾಕ್ ಆಗೋದು. ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಫೋನ್ ಮಾಡಿದೆ, ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ. ಯಾರಿಗೂ ಗೊತ್ತಿಲ್ಲ, 3 ಗಂಟೆಗಳ ಕಾಲ ರಾಜ್ಯದ ಜನತೆಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕೆಂದ್ರೆ ಹಿಂದೆ ರಾಜ್ಕುಮಾರ್ ಆದಾಗೂ ಕೂಡ ನಾನು ಮಂತ್ರಿ ಆಗಿದ್ದೆ. ಅವತ್ತು ಅವತ್ತಿನ ಸಂದರ್ಭದಲ್ಲಿ ಆದಂತ ಗಲಾಟೆ ಇವೆಲ್ಲ ನೋಡಿದಾಗ ನಮ್ಗೆ ಇದನ್ನ ಸರಿಯಾಗಿ ನಿಭಾಯಿಸಬೇಕು, ಇದನ್ನ ಸರಿಯಾಗಿ ಒಬ್ಬ ಕಲಾವಿದನಿಗೆ ಗೌರವ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು 3 ಅವರ್ಸ್ ನಾವು ಯಾರಿಗೂ ಹೇಳಲಿಲ್ಲ. ಅದಾದ್ಮೇಲೆ ಎಲ್ಲ ರೆಡಿ ಆದ್ಮೇಲೆ ನಾವು ಅಪ್ಪು ಅವರು ತೀರೋಗಿದ್ದಾರೆ ಅನ್ನೋ ಮಾತನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸ್ತು. ಅವರ ಕಟ್ಟಿರುವ ಸ್ಟೇಡಿಯಂನಲ್ಲಿ ಇಟ್ಟಾಗೂ ಕೂಡ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ್ರು 1 ದಿನ ಇಡಬಹುದು ಅಂತ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಜನಸಾಗರ. ಇನ್ನೂ 10 ದಿನ ಇದ್ದಿದ್ರು ಕೂಡ ಇಡೀ ಕರ್ನಾಟಕ ಜನ ಎಲ್ಲ ಬಂದು ಹೋಗ್ತಾ ಇದ್ರು. ಆ ರೀತಿ ಒಂದು ಒಬ್ಬ ಕಲಾವಿದನಿಗೆ ಇಷ್ಟು ಗೌರವ ಸಿಕ್ಕಿರುವಂತದ್ದು ನಾನು ಇಡೀ ಬೇರೆ ಬೇರೆ ಹಾಲಿವುಡ್ ಇದಿರ್ಬೋದು, ಏನೋ ಸ್ಯಾಂಡಲ್ವುಡ್ ಏನೋ ಬಾಲಿವುಡ್ ಈ ತರದ್ದೆಲ್ಲ ಇದೆಯಲ್ಲ, ಕಾಲಿವುಡ್ ಇದೆ, ಎಲ್ಲೂ ಈ ತರದ ನಾನು ನೋಡಿಲ್ಲ.